नमस्कार वीक्षकरे कर्नाटक तक विशेष संचिके तमेलरिगू आत्मीयवादंत स्वागत नानु अश्विन गौतम लोकसभा चुनाव 2024 इन्नेनु केल तिंगळुगळु बाकी हिन्नेलेयल्लि इंडिया टुडे सी वोटर न मूड आफ् द नेशन सर्वे होरबंदिदे अदरल्लि राष्ट्रदाद्यंत ಭಾರತೀಯರು 140 ಕೋಟಿ ಭಾರತೀಯರ ಮೈಂಡ್ ಸೆಟ್ ಯಾವ ರೀತಿ ಆಗಿರೋದು ಇರಬಹುದು ಅನ್ನೋದರ ಬಗ್ಗೆ ಒಂದು ಸ್ಯಾಂಪಲ್ ಸರ್ವೆ ಅನ್ನು ಕೂಡ ಮಾಡಲಾಗಿದೆ ಅದರಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತೊಮ್ಮೆ ಪ್ರಧಾನಿ ಯಾರಾಗ್ತಾರೆ ಮೂರನೇ ಟರ್ಮಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಕಂಟಿನ್ಯೂ ಆಗ್ತಾರಾ ಅಥವಾ ವಿಪಕ್ಷಗಳು ಮಾಡಿಕೊಂಡಿರುವಂತ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಅನ್ನೋದರ ಸಮಗ್ರ ಚಿತ್ರಣವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ ಕೆಲವೊಂದಷ್ಟು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳನ್ನು ಜನರಿಗೆ ಕೇಳಲಾಯಿತು ಅವರ ಒಪಿನಿಯನ್ ಅನ್ನು ಪಡೆದುಕೊಳ್ಳಲಾಯಿತು ಈಗ ನಾಳೆ ಏನಾದರೂ ಎಲೆಕ್ಷನ್ ಆಯಿತು ಲೋಕಸಭಾ ಚುನಾವಣೆ ಆಯಿತು ಅಂತಂದದ ಪಕ್ಷದಲ್ಲಿ ಯಾವ ಪಕ್ಷ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬಹುದು ಅನ್ನೋದರ ಒಂದು ಅಪ್ರಾಕ್ಸಿಮೇಟ್ ಪಾಯಿಂಟ್ಸ್ ಹಾಗೆ ಅಪ್ರಾಕ್ಸಿಮೇಟ್ ನಂಬರ್ಸ್ ಅನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ ಮೊದಲನೆಯದಾಗಿ ಯಾವ ಪ್ರಶ್ನೆ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಯ್ತು ಅಂತಂದ್ರೆ ಇಂಡಿಯಾ ಅಲೈನ್ಸ್ ವಿಪಕ್ಷಗಳು ಎಲ್ಲವೂ ಕೂಡ ಸೇರ್ಕೊಂಡು INDIA ಅಲೈನ್ಸ್ ಅನ್ನು ಮಾಡ್ಕೊಂಡಿದ್ದಾವೆ ಪಾಟ್ನಾದಲ್ಲಿ ಮೊದಲ ಸಭೆ ಆಯಿತು ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ಆಯಿತು ಅದಾದ ನಂತರದಲ್ಲಿ ಮುಂಬೈನಲ್ಲಿ ಒಂದು ಸಭೆ ಆಯಿತು ಅದರ ಕೋರ್ ಕಮಿಟಿ ಡೆಲ್ಲಿನಲ್ಲಿ ಕೂತುಕೊಳ್ಳುತ್ತದೆ ಆ ಟೆನಿಕಾಸ್ಟ್ ಎನ್ಡಿಎ ಮೈತ್ರಿಕೂಟವನ್ನು ಮಣಿಸಲೇಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಇಂಡಿಯಾ ಮೈತ್ರಿಕೂಟ INDIA ಮೈತ್ರಿಕೂಟ ಈಗೆಲ್ಲರಿಗೂ ಕೂಡ ನಮಗೆ ಗೊತ್ತಿದೆ ಜಾರಿಗೆ ಬಂದಿದೆ ಇಂಡಿಯಾ ಮೈತ್ರಿಕೂಟ ಅಂದ್ರೆ INDIA ಮೈತ್ರಿಕೂಟ ಎನ್ಡಿಎ ಮೈತ್ರಿಕೂಟವನ್ನ ಸೋಲಿಸಬಹುದೇ ಅನ್ನುವಂತ ಪ್ರಶ್ನೆಯನ್ನ ಕೇಳದಂತ ಆ ಪ್ರಶ್ನೆಗೆ ಜನರ ಉತ್ತರ ಯಾವ ರೀತಿಯಾಗಿತ್ತು ಹೌದು ಅನ್ನುವಂತ ಅಂತ ಹೇಳುವಂತವರು 33% ಜನ ಇದ್ದಾರೆ ಇಲ್ಲ ಅಂತ ಹೇಳುವಂತವರು ಸುಮಾರು 54% ಜನ ಇದ್ದಾರೆ ಮೆಜಾರಿಟಿ ಇಲ್ಲ ಎನ್ನುವವರೇ ಜಾಸ್ತಿ ಇಂಡಿಯಾ ಮೈತ್ರಿಕೂಟ ಎನ್ಡಿಎ ಮೈತ್ರಿಕೂಟವನ್ನ ಸೋಲಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡನೇ ಪ್ರಶ್ನೆ ಏನು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕು INDIA ಅನ್ನುವಂತ ಹೆಸರು ಏನಿದೆ ಅದರ ಬಗ್ಗೆ ಜನರ ಅಭಿಪ್ರಾಯವೇನು ಅಂತ ಹೇಳಿ ಕೇಳಲಾಯಿತು ಜನರ ಅಭಿಪ್ರಾಯ ಯಾವ ರೀತಿಯಾಗಿ ವ್ಯಕ್ತವಾಯಿತು ಅಂತಂದ್ರೆ ಈ INDIA ಹೆಸರಿನ ಮೈತ್ರಿಕೂಟ ಏನಿದೆ ಅದು ಮತವನ್ನ ಗಳಿಸಬಹುದೇ ಅಂತ ಹೇಳಿ ಕೇಳಲಾಯಿತು ವಿಲ್ इंडिया अलायंस फेच वोट्स अंत कश्ने 39% जनर मतव पड़बू अंत 30% अस्टु जन मतव पड़ोदी इन 18% अस्टु जन पड़बू अथवा पड़यदे अंत तम अभिप्राय व्यक्तपड़े मूरन प्रश्ने ना नोड़ता हूँ यारू INDIA मैत्रिकूटवन लीडे ಯಾರು ಸೂಕ್ತವಾದಂತ ವ್ಯಕ್ತಿ ಅಂತ ಹೇಳಿ ಕೇಳಲಾಯಿತು ಅದರಲ್ಲಿ ಇದ್ದಂತ ಮೂರು ಆಪ್ಷನ್ಸ್ ಕಾಂಗ್ರೆಸ್ನ ನಾಯಕ ಸಂಸದ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಇದಕ್ಕೆ ಜನರು ಕೊಟ್ಟಂತ ಉತ್ತರ ನಿಮ್ಮ ಕಣ್ಣು ಮುಂದೆ ಇದೆ ಸುಮಾರು 4 ಸರ್ವೆಗಳನ್ನು ಮಾಡಲಾಯಿತು ಅಂದ್ರೆ ಜನವರಿ 2022 ಆಗಸ್ಟ್ 2022 ಜನವರಿ 2023 ಆಗಸ್ಟ್ 2023 ಇದರಲ್ಲಿ ಆಗಸ್ಟ್ ಜನವರಿ 2022 ರಿಂದ ಆಗಸ್ಟ್ 2023 ರವರೆಗೆ 4 ಸರ್ವೆಗಳನ್ನು ಮಾಡಲಾಯಿತು ನಾನು ಮೊದಲನೆಯದಾಗಿ ಜನವರಿ 2022 ರಲ್ಲಿ ರಾಹುಲ್ ಗಾಂಧಿ ಅವರು ಎಷ್ಟು ಪರ್ಸೆಂಟೇಜ್ ಜನ ತೆಗೆದುಕೊಂಡಿದ್ರು ಅಂತ ನೋಡೋದಾಯಿತು ಅಂದ್ರೆ ಸುಮಾರು 11% ಜನ ಜನವರಿ 2022 ರಲ್ಲಿ ಇತ್ತು ಆಗಸ್ಟ್ 2022 ರಲ್ಲಿ 2% ಇನ್ಕ್ರೀಸ್ ಆಗುತ್ತೆ ದಟ್ ವಿಲ್ ಕಮ್ ಅಪ್ ಟು 13% ಜನವರಿ 2023 ರಲ್ಲಿ ಮತ್ತೊಮ್ಮೆ ಸರ್ವೆಯನ್ನ ಮಾಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ವೋಟ್ ಶೇರ್ 13% ಆಗಸ್ಟ್ 2022 ರಿಂದ ಜನವರಿ 2023 ರವರೆಗೆ ಯಾವುದೇ ರೀತಿಯಾದಂತ ಚೇಂಜಸ್ ಆಗಿರಲಿಲ್ಲ ತದನಂತರದಲ್ಲಿ ಜನವರಿ ಆದ ನಂತರದಲ್ಲಿ ಆಗಸ್ಟ್ 2023 ರಲ್ಲಿ ಸುಮಾರು 24% ಅಂತ ಹೇಳಿ ಔಟ್ಕಮ್ ಬಂದಿದೆ 13% ಇಂದ 23% ನ ವರೆಗೆ 24% ನ ವರೆಗೆ ಸುಮಾರು 10% ಅಷ್ಟು ಎಕ್ಸ್ಟ್ರಾ ಪರ್ಸೆಂಟೇಜ್ ರಾಹುಲ್ ಗಾಂಧಿ ಅವರ ಬಳಿ ಇದೆ ಇನ್ನು ಮಮತಾ ಬ್ಯಾನರ್ಜಿ ಜನವರಿ 2022 ರಲ್ಲಿ 17% ಆಗಸ್ಟ್ 2022 ರಲ್ಲಿ ಸುಮಾರು 20% ಜನವರಿ 2023 ರಲ್ಲಿ 20% ಹಾಗೆ ಈಗ ರೀಸೆಂಟ್ ಆಗಸ್ಟ್ 2023 ರಲ್ಲಿ ಸುಮಾರು 15% ಜನವರಿ 2023 ರಲ್ಲಿ
ಸುಮಾರು 20% ನಲ್ಲಿ ಇದ್ದಂತಹ ಮಮತಾ ಬ್ಯಾನರ್ಜಿ ಅವರು ಲೀಡ್ ಮಾಡೋದಕ್ಕೆ ಟ್ರೆಂಡಿಂಗ್ ನಲ್ಲಿ ಇದ್ದಂತವರು ಆಗಸ್ಟ್ 2023 ರಲ್ಲಿ ಶಿ ಕೇಮ್ ಅಪ್ ಟು 15% 5% ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ಪರ್ಸೆಂಟೇಜ್ ಅನ್ನು ನಾವು ನೋಡ್ತಾ ಹೋಯ್ತು ಅಂದ್ರೆ ಜನವರಿ 2022 ರಲ್ಲಿ 16% ಇದ್ದಂತಹ ಅವರ ಜನಪ್ರಿಯತೆ ಲೀಡ್ ಮಾಡಬಹುದು ಅಂತ ಹೇಳ್ತಿದ್ದಂತವರು ಆಗಸ್ಟ್ 2022 ಕ್ಕೆ 24% ಗೆ ಬಂತು ದಟ್ ಇಸ್ 8% ಇನ್ಕ್ರೀಸ್ಡ್ ಅದಾದ ನಂತರದಲ್ಲಿ ಜನವರಿ 2023 ರಲ್ಲಿ 24% 2022 ಆಗಸ್ಟ್ ನಲ್ಲಿ ಇತ್ತು ಅದೇ ಸರ್ವೆ ಮತ್ತೊಮ್ಮೆ ಮಾಡಿದಂತ ಸಂದರ್ಭದಲ್ಲಿ ಜನವರಿ 2023 ರಲ್ಲಿ 27% ಗೆ ಬರ್ತಾರೆ ಅಂದ್ರೆ 2022 ಆಗಸ್ಟ್ ನಿಂದ 2023 ಜನವರಿ ವರೆಗೆ ಅಗೇನ್ ಅವರು 3% ಏನು ಜನಪ್ರಿಯತೆಯನ್ನ ಗಳಿಸಿಕೊಳ್ಳುತ್ತಾರೆ ಜನರು ಇನ್ನು 3% ಅವರು ಆಗಬಹುದು ಅಂತ ಹೇಳಿ ಹೇಳ್ತಾರೆ ಇನ್ನು ಅದರ ಜೊತೆಗೆ ಆಗಸ್ಟ್ 2023 ರಲ್ಲಿ ಅಂದ್ರೆ ರೀಸೆಂಟ್ ಆಗಿ ಮಾಡಿದಂತ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಜನವರಿ 2023 ರಲ್ಲಿ ಇದ್ದಂತ 27% ವಿಲ್ ಡ್ರಾಪ್ ಡೌನ್ ಟು ಆಗಸ್ಟ್ 2023 ರಲ್ಲಿ 15% ಗೆ ಬಂದು ಕೂರುತ್ತೆ ಸೋ ಇಲ್ಲಿ ನಾವು ಟಾಪ್ ವ್ಯಕ್ತಿ ಯಾರು ಅನ್ನೋದನ್ನ ನೋಡೋದಾಯಿತು ಅಂತಂದ್ರೆ ಇಂಡಿಯಾ ಮೈತ್ರಿಕೂಟವನ್ನು ಮುನ್ನಡೆಸುವವರು ಮುನ್ನಡೆಸಬಹುದಾದಂತಹ ವ್ಯಕ್ತಿ ಯಾರು ಅಂತ ನಾವು ನೋಡೋದಾಯಿತು ಅಂತಂದ್ರೆ 24%ನೊಂದಿಗೆ ರಾಹುಲ್ ಗಾಂಧಿ ಮುನ್ನಡೆಯಲ್ಲಿ ಇದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರ ಡಿಸ್ಕ್ವಾಲಿಫಿಕೇಶನ್ ಆಯಿತು ಅನರ್ಹತೆ ಆಯಿತು ಅನರ್ಹತೆ ಅದರ ಬಗ್ಗೆ ಅಭಿಪ್ರಾಯವನ್ನು ಜನರಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಇಸ್ ಇಟ್ ಎ ಫೇರ್ ಡಿಸಿಷನ್ ಅಂತ ಹೇಳಿ ಕ್ವಶನ್ ಅನ್ನು ಕೇಳಲಾಯಿತು ಅನರ್ಹತೆ ಮಾಡಿದ್ದು ಒಳ್ಳೆಯ ನಿರ್ಧಾರವಾ ಅಂತ ಹೇಳಿ ಕೇಳಲಾಯಿತು ಅದಕ್ಕೆ ಜನರು 31% ಹೌದು ಅಂತ ಹೇಳಿ ಹೇಳಿದ್ದಾರೆ ಕಠಿಣವಾದಂಥ ನಿರ್ಧಾರವಾ ಇದು ಅಂತ ಕೇಳಿದಂತಹ ಪ್ರಶ್ನೆಗೆ 21% ಜನ ಹೌದು ಅಂತ ಹೇಳಿ ಹೇಳಿದ್ದಾರೆ ಇದು ಕಠಿಣವಾದಂಥ ನಿರ್ಧಾರ ತೆಗೆದುಕೊಂಡಿರೋದು ಅಂತ ಹೇಳಿ 21% ಜನ ಹೇಳಿದ್ದಾರೆ ಇನ್ನು ಇದು ರಾಜಕೀಯ ಪ್ರೇರಿತವಾಗಿ ಆಗಿರುವಂಥದ್ದೇ ಅಂತ ಕೇಳಿದಂಥ ಪ್ರಶ್ನೆಗೆ ಸುಮಾರು 31% ಅಷ್ಟು ಜನ ಹೌದು ಅಂತ ಹೇಳಿದ್ದಾರೆ ಸೊ ಫೇರ್ ಡಿಸಿಷನ್ ಅಂತ ಹೇಳಿ 31% ಜನ ಹೇಳಿದ್ದಾರೆ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಹೇಳಿ 31% ಜನ ಹೇಳಿದ್ದಾರೆ ಆಪ್ಷನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಕಠಿಣವಾದಂಥ ನಿರ್ಧಾರ ಅಂತೇಳಿ 21% ಅಷ್ಟು ಜನ ಹೇಳಿದ್ದಾರೆ ಇನ್ನು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಭಾಳ ಸಕ್ಸಸ್ಫುಲ್ ಆಗಿ ಮಾಡಿದರು ಕನ್ಯಾಕುಮಾರಿಯಿಂದ ಆರಂಭವಾಗಿ ಕಾಶ್ಮೀರದವರೆಗೂ ಕೂಡ ಭಾರತ್ ಜೋಡೋ ಯಾತ್ರೆ ವಿಜೃಂಭಣೆಯಿಂದ ನಡೀತು ಸಾಕಷ್ಟು ಜನ ನಾಯಕರುಗಳು ಅವ್ರ ಜೊತೆ ಸೇರಿಕೊಂಡ್ರು ಅವರೆಲ್ಲರೂ ಕೂಡ ವಾಕ್ ಮಾಡುವಂತಹ ಮುಖಾಂತರವಾಗಿ 1000 ಕಿಲೋಮೀಟರ್ ಜನರನ್ನು ಸೇರಿಸುವಂತಹ ಪ್ರಯತ್ನವನ್ನು ಮಾಡಲಾಯಿತು ಅದು ಸಕ್ಸಸ್ಫುಲ್ ಕೂಡ ರಾಹುಲ್ ಗಾಂಧಿ ಆದರು ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಅದರ ವಿಚಾರವಾಗಿ ಕೇಳಿದಂಥ ಪ್ರಶ್ನೆ ಏನು ಅಂತಂದರೆ ನಿಮ್ಮ ಒಪಿನಿಯನ್ ಏನು ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗವಹಿಸಿದ ನಂತರದಲ್ಲಿ ನಿಮ್ಮ ಅಭಿಪ್ರಾಯವೇನು ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ 3 ಆಪ್ಷನ್ಸ್ ಅನ್ನು ಕೊಡಲಾಗಿತ್ತು ಇಂಪ್ರೂವ್ ಆಗಿದೆ ಬದಲಾವಣೆ ಆಗಿದೆ ಅವರ ಬಗೆಗಿನ ಒಪಿನಿಯನ್ ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ಒಂದು ಆಪ್ಷನ್ ಇತ್ತು ಆ್ಯಸ್ ಸಿಮಿಲರ್ ಆ್ಯಸ್ ದ್ಯಾಟ್ ಹಿಂದೆ ಯಾವ ರೀತಿಯಾಗಿತ್ತು ಬದಲಾವಣೆ ಯಾವ ರೀತಿಯಾಗಿ ಬದಲಾವಣೆ ಆಗಿಲ್ಲ ಅಂಥೇಳಿ ಕೂಡ ಅದು ಒಂದು ಆಪ್ಷನ್ ಇತ್ತು ಇನ್ನು ಕಳಪೆಯಾಗಿದೆ ಅನ್ನುವಂತಹ ಆಪ್ಷನ್ನು ಕೂಡ ಇತ್ತು ಈ 3 ಆಪ್ಷನ್ನಲ್ಲಿ ಇಂಪ್ರೂವ್ ಆಗಿದೆ ಅಂತ ಹೇಳಿದಂತಹ ಪರ್ಸೆಂಟೇಜ್ ಆಫ್ ಜನ ಎಷ್ಟು ಅಂತಂದರೆ 44% ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ ಅಂತ ಹೇಳಿದಂಥವರು 33% ಅಷ್ಟು ಜನ ಇನ್ನು ಕಳಪೆಯಾಗಿದೆ ಅಂತ ಹೇಳಿದಂಥವರು 13% ಅಷ್ಟು ಜನ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅದರ ಸ್ಟ್ಯಾಟಿಸ್ಟಿಕ್ಸ್ ಅದರ ಡಾಟಾ ಅದರ ಆಧಾರದ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾಯಿತು ಅಂತಂದರೆ ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕನಾಗಿ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿರಬಹುದು ರಾಹುಲ್ ಗಾಂಧಿ ಪರ್ಫಾರ್ಮೆನ್ಸ್ ಆ್ಯಸ್ ಆಪೋಸಿಷನ್ ಲೀಡರ್ ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಯಿತು ಅದಕ್ಕೆ 3 ಆಪ್ಷನ್ಗಳನ್ನು ಕೊಡಲಾಯಿತು ಅತ್ಯುತ್ತಮ ಉತ್ತಮ ಸಾಧಾರಣ ಹಾಗೂ ಕಳಪೆ ಹೀಗೆ 4 ಆಪ್ಷನ್ಗಳನ್ನು ಕೊಡಲಾಯಿತು ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ದಟ್ ಈಸ್ ಅತ್ಯುತ್ತಮ ಅನ್ನುವಂಥ ಆಪ್ಷನ್ಗೆ ಸುಮಾರು 34% ಅಷ್ಟು ಜನ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಉತ್ತಮ ಅಂತ ಹೇಳಿದಂಥವರು 18% ಜನ ಆವ್ರೇಜ್ ಅಂತ ಹೇಳಿದಂಥವ್ರು ಅಂದರೆ ಸಾಧಾರಣ ಅಂತ ಹೇಳಿದಂಥವ್ರು 15% ಜನ ಕಳಪೆ ಅಂತ ಹೇಳಿದಂಥವ್ರು 27% ಅಷ್ಟು ಜನ ಇನ್ನು ಮುಂದಿನ ಪ್ರಶ್ನೆ ಯಾವುದಾಗಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋಯಿತು ಅಂತಂದರೆ ಕಾಂಗ್ರೆಸ್ನ ಪುನಶ್ಚೇತನಗೊಳಿಸೋದಕ್ಕೆ ಯಾವ ನಾಯಕರು ಸೂಕ್ತ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಯಿತು ಅದಕ್ಕೆ 2 ಆಪ್ಷನ್ಗಳನ್ನು ಕೊಡಲಾಯಿತು ಅದರಲ್ಲಿ ಮೊದಲ ಆಪ್ಷನ್ ರಾಹುಲ್ ಗಾಂಧಿ ಕಾಂಗ್ರೆಸ್ನ ನಾಯಕ ಅದೇ ರೀತಿ ಸಚಿನ್ ಪೈಲಟ್ ಅವರ ಹೆಸರನ್ನು ಕೂಡ ಆ ಆಪ್ಷನ್ನಲ್ಲಿ ಇರಿಸಲಾಗಿತ್ತು ಜನವರಿ 2022 ರಿಂದ ಆಗಸ್ಟ್ 2023 ರವರೆಗೆ 4 ಸರ್ವೆಗಳನ್ನು ನಡೆಸಿದಂತಹ ಹಿನ್ನೆಲೆಯಲ್ಲಿ 4 ಸರ್ವೆಗಳಲ್ಲಿಯೂ ಕೂಡ
ಎಷ್ಟು ಪರ್ಸೆಂಟ್ ಅಷ್ಟು ಜನ ರಾಹುಲ್ ಗಾಂಧಿ ಅವರಿಗೆ ವೋಟ್ ಹಾಕಿದ್ದಾರೆ ಹಾಗೆ ಸಚಿನ್ ಪೈಲಟ್ ಅವರಿಗೆ ತಮ್ಮ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾಯಿತು ಅಂದ್ರೆ ಜನವರಿ 2026 ರಲ್ಲಿ 22 ರಲ್ಲಿ ರಾಹುಲ್ ಗಾಂಧಿ ಅವರಿಗೆ 19% ಅಷ್ಟು ಜನ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಪುನಶ್ಚೇತನಗೊಳಿಸಬಹುದು ಅಂತ ಹೇಳಿ ಆಗಸ್ಟ್ 2022 ರಲ್ಲಿ 23% ಅಷ್ಟು ಜನ ರಾಹುಲ್ ಗಾಂಧಿ ಅವರ ಪರವಾಗಿದ್ದಾರೆ ಅಂದ್ರೆ 19% ಇಂದ 23% 4% ಜಾಸ್ತಿ ಆಗಿದೆ ಆಗಸ್ಟ್ 2022 ಕ್ಕೆ ಆಗಸ್ಟ್ 2022 ರಿಂದ ಜನವರಿ 2023 ರ ವರೆಗೆ 3% ಅಷ್ಟು ರಾಹುಲ್ ಗಾಂಧಿ ಅವರ ಜನಪ್ರಿಯತೆ ಅವರು ಪುನಶ್ಚೇತನಗೊಳಿಸಬಹುದು ಅಂತ ಹೇಳಿ ಅನ್ಕೊಂಡವರಂತ ಜನಗಳ ಸಂಖ್ಯೆ ಜಾಸ್ತಿ ಆಗಿದೆ ದಟ್ ಇಸ್ 26% ಇನ್ನು ಜನವರಿ 2023 ರಲ್ಲಿ 26% ಇದ್ದಂತ ರಾಹುಲ್ ಗಾಂಧಿ ಅವರ ಪರವಾಗಿ ಇದ್ದಂತ ಜನ ಆಗಸ್ಟ್ 2023 ಕ್ಕೆ 32% ಗೆ ಏರ್ತಾರೆ 26 ಹಾಗೂ 32 6% ಅಷ್ಟು ಹೆಚ್ಚಾಗುತ್ತೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷವನ್ನ ಪುನರ್ಜೀವನ ಅದಕ್ಕೆ ಪುನರುಜ್ಜೀವನ ಕೊಡಬಹುದು ಅಂತ ಹೇಳಿ ಪುನಶ್ಚೇತನವನ್ನ ಕೊಡಬಹುದು ಅಂತ ಹೇಳಿ ಇನ್ನು ಸಚಿನ್ ಪೈಲಟ್ ಅವರ ನಂಬರ್ಸ್ ಅನ್ನು ನಾವು ನೋಡ್ತಾ ಹೋಯ್ತು ಅಂತಂದ್ರೆ ಜನವರಿ 2022 ರಲ್ಲಿ 12% ಅಷ್ಟು ಜನ ಸಚಿನ್ ಪೈಲಟ್ ಪರವಾಗಿ ಇದ್ದರು ಆಗಸ್ಟ್ 2022 ರಲ್ಲಿ ಸುಮಾರು 14% ಜನ ಸಚಿನ್ ಪೈಲಟ್ ಪರವಾಗಿ ಇದ್ದರು ಅಂದ್ರೆ 2% ಜಾಸ್ತಿ ಆಯ್ತು ಅದಾದ ನಂತರದಲ್ಲಿ ಜನವರಿ 2023 ರಲ್ಲಿ ಮಾಡಿದಂತ ಸರ್ವೆನಲ್ಲಿ 17% ಅಷ್ಟು ಜನ ಸಚಿನ್ ಪೈಲಟ್ ಪರವಾಗಿ ಇದ್ದರು ಆಗಸ್ಟ್ 2022 ಹಾಗೂ ಜನವರಿ 2023 ಕ್ಕೆ ಹೋಲಿಸಿದ್ರೆ 3% ಅಷ್ಟು ಜನ ಹೆಚ್ಚಿಗೆ ಆದರು ಸಚಿನ್ ಪೈಲಟ್ ಅವರ ಪರವಾಗಿ ಅದಾದ ನಂತರದಲ್ಲಿ ಆಗಸ್ಟ್ 2023 ರಲ್ಲಿ ಮಾಡಿದಂತ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ನಡೆಸಿದಂತ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಸಚಿನ್ ಪೈಲಟ್ ಅವರು 12% ಗೆ ಬಂದು ಇಳಿತಾರೆ ಇದು ಬಹಳ ಗಮನಾರ್ಹವಾದಂತ ಸಂಗತಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷವನ್ನ ಪುನಶ್ಚೇತನಗೊಳಿಸಬಹುದು ಅನ್ನುವಂತಹ ಅಭಿಪ್ರಾಯ ಜನರಲ್ಲಿ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇನ್ನು ಕಾಂಗ್ರೆಸ್ ವಿಪಕ್ಷವಾಗಿ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಅದರ ರೋಲ್ ಏನು ಕಾಂಗ್ರೆಸ್ ಆಸ್ ಆಪೋಸಿಷನ್ ರೋಲ್ ಅನ್ನುವಂಥದ್ದನ್ನು ಕೇಳಿದಂಥ ಪ್ರಶ್ನೆಗೆ ಎರಡು ಮೂರು ಆಪ್ಷನ್ಗಳನ್ನು ಕೊಡಲಾಯಿತು ಉತ್ತಮ ಹಾಗೆ ಸಾಧಾರಣ ಹಾಗೆ ಕಳಪೆ ಅನ್ನುವಂಥದ್ದು ಸುಮಾರು 43% ಅಷ್ಟು ಜನ ಉತ್ತಮ ಅಂತ ಹೇಳಿದರು ಉತ್ತಮವಾಗಿ ವಿಪಕ್ಷವಾಗಿ ಕೆಲಸವನ್ನು ನಿರ್ವಹಿಸಿದೆ ಕಾಂಗ್ರೆಸ್ ಅಂತ ಹೇಳಿ ಹೇಳಿದ್ದಾರೆ ಇನ್ನು 17% ಅಷ್ಟು ಜನ ಸಾಧಾರಣವಾಗಿ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು 32% ಅಷ್ಟು ಜನ ಕಳಪೆ ಅಂತ ಹೇಳಿ ಕಾಂಗ್ರೆಸ್ನ ಜರ್ದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅದಾದ ನಂತರದಲ್ಲಿ ಮುಂದಿನ ಪ್ರಶ್ನೆ ಏನು ಅನ್ನೋದನ್ನು ನಾವು ನೋಡ್ತಾ ಹೋಯ್ತು ಅಂತಂದರೆ ಗಾಂಧಿ ಪರಿವಾರವಿಲ್ಲದೆ ಕಾಂಗ್ರೆಸ್ ಉತ್ತಮಗೊಳ್ಳಬಹುದೇ ಅನ್ನುವಂತಹ ಪ್ರಶ್ನೆಯನ್ನು ಜನರ ಮುಂದೆ ಇಡಲಾಯಿತು ಅದಕ್ಕೆ ಜನರು ಹೌದು ಅಥವಾ ಇಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ ಎಗೇನ್ ಜನವರಿ 2022 ಆಗಸ್ಟ್ 2023 ನಾಲ್ಕು ಸರ್ವೆಗಳನ್ನು ನಡೆಸಲಾಯಿತು ಆ ನಾಲ್ಕು ಸರ್ವೆಗಳಲ್ಲಿ ಹೌದು ಎಂದವರಂತಹ ಆ ಒಂದು ನಂಬರ್ಸ್ ಯಾವ ರೀತಿಯಾಗಿದೆ ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳಿ ನಾವು ನೋಡೋದಾದರೆ ಜನವರಿ 2022 49% ಹೌದು ಅಂತ ಹೇಳಿದರು ಆಗಸ್ಟ್ 2022 52% ಅಷ್ಟು ಜನ ಹೌದು ಅಂತ ಹೇಳಿದರು ಅಂದರೆ 3% ಇನ್ಕ್ರೀಸ್ ಆಗಿದೆ ಜನವರಿ 2022 ಆಗಸ್ಟ್ 2022 ಆಗಸ್ಟ್ 2022 ಜನವರಿ 23 ಯಾವುದೇ ರೀತಿಯಾದಂಥ ಬದಲಾವಣೆ ಕಾಣಲಿಲ್ಲ ಜನವರಿ 2023 ಕೂಡ 52% ಅಷ್ಟು ಜನ ರಿವೈವ್ ಆಗಿದೆ ಅಂದರೆ ಬೆಟರ್ಮೆಂಟ್ ಆಗತ್ತೆ ಕಾಂಗ್ರೆಸ್ ಪಕ್ಷ ಗಾಂಧಿ ಪರಿವಾರವಿಲ್ಲದೆ ಅನ್ನೋದನ್ನು ಹೇಳ್ತಾ ಹೋಗಿದ್ರು ಅದಾದ ನಂತರದಲ್ಲಿ ಆಗಸ್ಟ್ 2023 ಅಂದರೆ ರೀಸೆಂಟ್ ಸರ್ವೆಯಲ್ಲಿ ಸುಮಾರು 49%ಗೆ ಅದು ಬಂದು ಇಳಿದಿದೆ 52% ಜನವರಿ 2023 ಇತ್ತು ಆಗಸ್ಟ್ 2023 49%ಗೆ ಜನ ಹೌದು ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಇಲ್ಲ ಅಂಥೇಳಿ ಹೇಳಿದವರ ಸಂಖ್ಯೆ ಎಷ್ಟು ಅನ್ನೋದನ್ನು ನೋಡೋದಾದರೆ ಜನವರಿ 2022 41% ಇತ್ತು ಆಗಸ್ಟ್ 2022 30% ಇತ್ತು ಜನವರಿ 2023 30% ಇತ್ತು ಆಗಸ್ಟ್ 2023 34% ಅಷ್ಟು ಜನ ಗಾಂಧಿ ಪರಿವಾರವಿಲ್ಲದೆ ಕಾಂಗ್ರೆಸ್ ಬೆಟರ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಪ್ರಶ್ನೆಗಳನ್ನು ಕೇಳಲಾಯಿತು ಇದು ಮೊದಲ ಸಂಚಿಕೆಯಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂತಹ ಮಾಹಿತಿ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ನ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಬಂದಂತಹ ಔಟ್ಕಮ್ ಇದು ಇದು ಈವರೆಗಿನ ಅಪ್ಡೇಟ್ಸ್ ಮುಂದಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ
ಕರ್ನಾಟಕ ತಕ್ಕ.